ಆವಾಗ ಈಶ್ವರಪ್ಪ ಸಾಹೇಬರು ಒಂದು ಅರ್ಜುನನಾಗಿ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಇಲ್ಲಿ ಬಂದು ಕಾಂಗ್ರೆಸ್ ಬೇರೆ ಬೇರೆ ಪಕ್ಷದ ಜೊತೆಗೆ ಜಗಳ ಮಾಡಿ ಪಾರ್ಟಿ ಒಂದೊಂದು ಇಂಚಾಯಿ ಒಂದೊಂದು ಇಂಚಾಯಿ ಕಟ್ಕೊಂಡು ಬಂದು ಇವತ್ತು ಒಂದು ರಾಜ್ಯದಲ್ಲಿ 25 ಎಂಪಿ ನಾವು ಕೊಡೆಯಾಯಿ ಕೊಟ್ಟಿದೀವಿ ಸರ್ಕಾರದಲ್ಲಿ ಇದೀವಿ ಅರ್ಜುನನಾಗಿ ಕೆಲಸ ಮಾಡಿದ ಈಶ್ವರಪ್ಪ ಸಾಹೇಬರವರು ಇವತ್ತು ಭೀಷ್ಮ ಪಿತಾವಾಗಿ ಚೇಂಜ್ ಆಗಿದ್ದಾರೆ ಯಾವಾಗಲೂ ಕೂಡ ಒಂದು ಮನುಷ್ಯ ಲೈಫ್ ನಲ್ಲಿ ಇದು ಅನಿವಾರ್ಯ ಅರ್ಜುನನಾಗಿ ಒಂದು ಕಡೆ ಇರಲೇಬೇಕು ಅನುಭವ ಜಾಸ್ತಿ ಸಿಕ್ಕುವಾಗ ಭೀಷ್ಮ ಪಿತಾವಾಗಿ ಚೇಂಜ್ ಆಗಬೇಕು ಕೃಷ್ಣನಾಗಿ ಮಾರಬೇಕು ಇದು ಎಲ್ಲಾ ರಾಜಕೀಯ ನಾಯಕರಿಗೂ ಸಿಕ್ತಲ್ಲ ಸಿಕ್ಕಲ್ಲ ಕೆಲವು ಜನ 20 ವರ್ಷ 30 ವರ್ಷ ಇದ್ದರನ ಕೂಡ ಅರ್ಜುನನಾಗಿ ಇರ್ತಾರೆ ಭೀಷ್ಮ ಪಿತಾವಾಗಿ ಚೇಂಜ್ ಆಗಲ್ಲ ಇವತ್ತು ಈಶ್ವರಪ್ಪ ಸಾಹೇಬರವರು ಇಡೀ ಇಂಡಿಯಾ ಇಡೀ ಬಿಜೆಪಿ ಕಾರ್ಯಕರ್ತರಿಗೂ ಎಲ್ಲಾ ರಾಜ್ಯದಲ್ಲಿರುವ ಎಲ್ಲಾ ನಾಯಕರು ಕೂಡ ಒಂದು ಮುನ್ಮಾದರಿಯಾಗಿ ರೋಲ್ ಮಾಡೆಲ್ ಆಗಿ ಭೀಷ್ಮ ಪಿತಾವಾಗಿ ಕೆಲಸ ಮಾಡುತ್ತಿದ್ದಾರೆ।